ನಮ್ಮ ಮಹಿಳೆಯರ ಪರವಾಗಿ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸೋಣ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸಿ ಪ್ಲೀಸ್. ನಮ್ಗೆಲ್ಲ ಗೊತ್ತಿದೆ ಸ್ಯಾಂಡಲ್ವುಡ್ ಅಲ್ಲಿ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬರ್ತಾ ಇದೆ. ಆ ಸಾಲಿಗೆ ಸೇರ್ತಾ ಇರೋ ಮತ್ತೊಂದು ಸಿನಿಮಾ ದಮಯಂತಿ ನವರಸನವರ ನಿರ್ದೇಶನ ನಿರ್ಮಾಣದಲ್ಲಿ ಈ ಸಿನಿಮಾ ಮೂಡಿ ಬರ್ತಾ ಇದೆ. ಪಂಚ ಭಾಷೆಯಲ್ಲಿ ಸಿನಿಮಾ ತೆರೆ ಕಾಣಲಿದೆ. ಕನ್ನಡ ಮಟ್ಟಿಗೆ ಒಂದು ಒಳ್ಳೆ ವಿಭಿನ್ನ ಪ್ರಯತ್ನ ಇದು. ರಾಧಿಕಾ ಕುಮಾರಸ್ವಾಮಿ ಮೇಡಮ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ವಿಶೇಷ ಟ್ರೇಲರ್ ರಿಲೀಸ್ ಆಗ್ತಾ ಇದೆ. 5 ವರ್ಷಗಳ ನಂತರ ಒಂದೊಳ್ಳೆ ಸಿನಿಮಾ ಮೂಲಕ ರಾಧಿಕಾ ಮೇಡಮ್ ಕಂಬೈನ್ ಮಾಡ್ತಾ ಇದ್ದಾರೆ. ತುಂಬಾ ಜನಕ್ಕೆ ಗೊತ್ತಿರುತ್ತೆ ಇವತ್ತು ಅವರ ಬರ್ತ್ಡೇ ಕೂಡ. ನಮ್ಮ ಬರ್ತ್ಡೇ ಗರ್ಲ್ ಈ ಸ್ಪೆಷಲ್ ದಿನ ತಮ್ಮ ಟ್ರೇಲರ್ ಅನ್ನ ಹಾಗೆ ಆಡಿಯೋ ಅನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಗಣೇಶ್ ನಾರಾಯಣ್ ಅವರ ಮ್ಯೂಸಿಕ್, ಕಿನಾಲ್ ರಾಜ್ ಅವರ ಸಾಹಿತ್ಯದಲ್ಲಿ ಸಿನಿಮಾದ ಹಾಡುಗಳು ಮೂಡಿ ಬಂದಿವೆ. ಸಾಕಷ್ಟು ಮೇಲು ಕಲಾವಿದರು ದಮಯಂತಿ ಸಿನಿಮಾದಲ್ಲಿ. ಫಸ್ಟ್ಲಿ ನಮ್ಮ ಬರ್ತ್ಡೇ ಗರ್ಲ್ ರಾಧಿಕಾ ಮ್ಯಾಮ್ಗೆ ವಿಶ್ ಮಾಡೋ ಸಮಯ. ವಿಶಿಂಗ್ ಯು ವೆರಿ ಹ್ಯಾಪಿ ಬರ್ತ್ಡೇ ಮೇಡಮ್. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ರಿ, ಪ್ರೊಡ್ಯೂಸ್ ಕೂಡ ಮಾಡಿದ್ದೀರಾ. ನಿಮ್ಮ ಈ ನಿರಂತರ ಕೊಡುಗೆ ನಿರಂತರವಾಗಿರಲಿ ಕನ್ನಡ ಚಿತ್ರರಂಗಕ್ಕೆ ಅಂತ ಕೇಳ್ಕೊಳ್ತೀವಿ. ಇವತ್ತು 3 ಸ್ಪೆಷಲ್ ನ್ಯೂಸ್. ಒಂದು, ಟ್ರೇಲರ್ ಲಾಂಚ್ ಆಗ್ತಾ ಇದೆ. ಆಬ್ವಿಯಸ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ ಟ್ರೇಲರ್ನ ಲಾಂಚ್ ಮಾಡ್ತಾ ಇರೋದು ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರು. ಎಲ್ಲರೂ ಕಾಯ್ತಾ ಇರ್ತೀರಾ ಈ ಕಾತರದ ಕ್ಷಣಕ್ಕೋಸ್ಕರ. ನಮ್ಮ ಬರ್ತ್ಡೇ ಗರ್ಲ್ ಕೂಡ ಬ್ಯೂಟಿಫುಲ್ ಆಗಿ ರೆಡಿ ಆಗಿ ಬಂದಿದ್ದಾರೆ. ಅಭಿಮಾನಿಗಳ ದಾಸ, ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ವೇದಿಕೆ ಮೇಲೆ ಕೇಳ್ಕೊಳ್ತೀವಿ ಪ್ಲೀಸ್. ಹಾಗೆ ಸ್ಯಾಂಡಲ್ವುಡ್ ನ ಮೋಸ್ಟ್ ಗಾರ್ಜಿಯಸ್ ಬ್ಯೂಟಿ ಸ್ವೀಟಿ, ಇನ್ ಮುಂದೆ ಇವರು ದಮಯಂತಿ ನಟಿ ನಿರ್ಮಾಪಕಿ ರಾಧಿಕಾ ಕುಮಾರಸ್ವಾಮಿ ಅವರ ವೇದಿಕೆ ಮೇಲೆ ಬರ್ಬೇಕಾಗಿ ಕೇಳ್ಕೊತೀವಿ. ಸರ್, ಮೊದಲನೇದಾಗಿ ಆಡಿಯೋ ಲಾಂಚ್ ಮಾಡಬೇಕು. ಆಲ್ ದಿ ಬೆಸ್ಟ್ ದಮಯಂತಿಗೆ, ಹಾಗೆ ಹುಟ್ಟುಹಬ್ಬ ಶುಭಾಶಯಗಳಮ್ಮ. ಸೊ ಆಮೇಲೆ ಮಾತಾಡ್ತೀನಿ. ಸೊ ಆಡಿಯೋ ಲಾಂಚ್ ಆಗಲಿ, ಆಲ್ ದಿ ಬೆಸ್ಟ್.